ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ನೂರ ಮೂವತ್ತು ಸ್ಥಾನ ಗೆಲ್ಲುತ್ತೆ ಎಂದಾಗ ಬಹುಪಾಲು ಜನ ಗೇಲಿ ಮಾಡಿ ನಕ್ಕಿದ್ರು ಆ ನಂತರ ಆಗಿದ್ದು ಚರಿತ್ರೆ ಇದೀಗ ಮತ್ತೊಂದು ಸಂಗತಿಯನ್ನು ಖುದ್ದು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನಿಲ್ ಕನ್ನುಗೋಲು ಅವರು ಹೇಳ್ತಿದ್ದಾರೆ ಸಿದ್ದು ಸೇನೆ ಮಹಾ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರವಾನಿಸಿದೆ ಅನ್ನುವಂಥದ್ದು ಪ್ರಧಾನಿ ಮೋದಿ ಅವರಿಗೆ ಈಗಾಗಲೇ ಕರ್ನಾಟಕದ ಸಂಪುಟವನ್ನು ಕಂಡು ಒಂದು ಆತಂಕ ಶುರುವಾಗಿದೆ ಭಯ ಶುರುವಾಗಿದೆ ಕೆಲವರು ಹೇಳಬಹುದು ಏ ನಮ್ಮ ಮೋದಿ ವಿಶ್ವಗುರು ಕರ್ನಾಟಕವನ್ನೇ ಗೆಲ್ಲಕ್ಕಾಗದಿರುವಂತಹ ವಿಶ್ವಗುರು ಅವರು ಹೆದರಲ್ಲ ಅನ್ನೋ ಮಾತನ್ನು ಹೇಳಬಹುದು ಆದರೆ ಸಿದ್ದರಾಮಯ್ಯ ಅವರನ್ನೂ ಸೇರಿದಂತೆ ಮೂವತ್ನಾಲ್ಕು ಜನರ ಸಿದ್ದು ಸೇನೆ ಏನಿದೆ ಇದು ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಿಕ್ಕೆ ಮಹತ್ವದ ರಣತಂತ್ರವನ್ನು ರೂಪಿಸ್ಕೊಂಡಿದೆ ಅನ್ನುವಂಥದ್ದು ಕೆ ಪಿ ಸಿ ಸಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ ನೋಡಿ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನು ಸೇರಿಸಿ ಒಟ್ಟು ಮೂವತ್ತ್ ಜನರ ದಂಡು ಏನಿದೆ ಸಿದ್ದರಾಮಯ್ಯ ಅವರ ದಂಡು ಅದು ಮಹಾತಂತ್ರವನ್ನು ರೂಪಿಸಿದೆ ಪ್ರಧಾನಿ ಮೋದಿ ಅವರಿಗೆ ಖಡಕ್ ಸಂದೇಶವನ್ನು ರವಾನಿಸ್ತಿದೆ ಈಗ ಈ ತಕ್ಷಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುವಂಥದ್ದು ಒಂದು ರಣತಂತ್ರ ಹಾಗಿದ್ರೆ ಏನು ಮಾಡುತ್ತೆ ನೋಡಿ ಪ್ರತಿ ಸಚಿವನಿಗೆ ಒಂದು ಕ್ಷೇತ್ರದ ಹೊಣೆಯನ್ನು ಕೊಡುವಂಥದ್ದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸೋದಕ್ಕೆ ಇನ್ನುಳಿದಂತೆ ಏನು ನಾಲ್ಕೈದು ಶಾಸಕರತ್ತಾರೆ ಅವರ ಬೆಂಬಲವನ್ನು ತಗೊಂಡು ಆ ಕ್ಷೇತ್ರವನ್ನು ಗೆಲ್ಲುವಂತಹ ರಣತಂತ್ರ ಅಲ್ಲಿಗೆ ಮೂವತ್ತ ಮೂರು ಸಚಿವರೇನಿದ್ದಾರೆ ಡಿ ಸಿ ಎಂ ಅವರನ್ನು ಸೇರಿಸಿ ಈ ಪೈಕಿ ಇಪ್ಪತ್ತೆಂಟು ಸಚಿವರನ್ನು ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ನೇಮಕ ಮಾಡುವಂಥದ್ದು ಇನ್ನುಳಿದ ಸೀನಿಯರ್ ಸೇರಿ ಸಿ ಎಂ ಮತ್ತು ಡಿ ಸಿ ಎಂ ಸೇರಿ ಆರು ಜನ ಉಸ್ತುವಾರಿಗಳಾಗಿ ಪ್ರತಿ ಮೂರು ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು ಹೊಣೆಗಾರಿಕೆಯನ್ನು ಒತ್ತಿಕೊಳ್ಳುವಂಥದ್ದು ರಣತಂತ್ರ ಇದ್ರ ಜೊತೆಯಲ್ಲಿ ಐದು ಗ್ಯಾರಂಟಿಗಳ ಪಿರಂಗಿಗೆ ಕನ್ನಡದ ಮಹಾಮದ್ದನ್ನು ತುಂಬುವಂಥದ್ದು ಮೋದಿ ವರ್ಸಸ್ ಸಿದ್ದು ಮೋದಿ ವರ್ಸಸ್ ಸಿದ್ದು ಅನ್ನೋಕ್ಕಿಂತಲೂ ಹೆಚ್ಚಾಗಿ ಕನ್ನಡ ವರ್ಸಸ್ ಹಿಂದಿ ಅನ್ನುವಂತಹ ಯುದ್ಧವನ್ನ ಆ ಬ್ರಹ್ಮಾಸ್ತ್ರವನ್ನ ಕನ್ನಡದ ಬ್ರಹ್ಮಾಸ್ತ್ರವನ್ನು ಕನ್ನಡದ ಅಸ್ಮಿತೆಯನ್ನು ಇಲ್ಲಿ ಬ್ರಹ್ಮಾಸ್ತ್ರವಾಗಿ ಬಳಸುವ ಮೂಲಕ ಸಿದ್ದರಾಮಯ್ಯ ಅವರು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ರಣತಂತ್ರವನ್ನು ರೂಪಿಸ್ಕೊಂಡಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು ಸಿದ್ದರಾಮಯ್ಯ ಅವರ ಒಂದು ರಣತಂತ್ರ ಇನ್ನು ಸಿದ್ದರಾಮಯ್ಯ ಅವರ ಮಹಾಸೇನೆಗೆ ಸಿದ್ದರಾಮಯ್ಯ ಅವರು ಖುದ್ದು ಫಸ್ಟ್ ಪಾಠ ಅಂತ ಮಾಡಿರುವಂಥದ್ದು ನಾವು ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಬೇಕು ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎಂತಹ ಪಾಠ ಕಲಿಸಿದ್ವೋ ಅಂಥದ್ದೇ ಪಾಠ ಕಲಿಸಬೇಕು ಯಾವೆಲ್ಲ ಅವರ ಈಡೇರಿಸಲಾಗದ ಭರವಸೆಗಳಿದ್ವು ಅವು ಮುಂದಿಟ್ಕೊಳ್ಳಿ ಹದಿನೈದು ಲಕ್ಷ ಕೊಡ್ತೀನಿ ಅನ್ನುವಂಥದ್ದು ಸೇರಿಸಿ ಅದಕ್ಕೂ ಮುನ್ನ ಗ್ಯಾರಂಟಿಗಳನ್ನು ಕೊಟ್ಟು ನಾವು ಜನರ ಗ್ಯಾರಂಟಿಯನ್ನು ಪಡೆಯೋಣ ಆ ಮೂಲಕ ಜನರ ಗ್ಯಾರಂಟಿ ನಮ್ಮ ಕೈಗೆ ಸಿಕ್ಕ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಕ್ಕೆ ಯು ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಕೆ ನಮ್ಮ ಐದು ಗ್ಯಾರಂಟಿಗಳ ಪಿರಂಗಿಗೆ ದ್ರಾವಿಡ ಮದ್ದನ್ನು ತುಂಬೋಣ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಈ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಕ್ಕೆ ಸಿದ್ದರಾಮಯ್ಯ ಅವರು ಒಂದು ಪ್ಲಾನ್ ಮಾಡಿದ್ದಾರೆ ಹಿಂದಿ ವರ್ಸಸ್ ಕನ್ನಡ ವರ್ಕೌಟ್ ಆಗುತ್ತಾ ಐದು ಗ್ಯಾರಂಟಿಗಳು ವರ್ಸಸ್ ಈಡೇರಿಸಲಾಗದಂತಹ ಮೋದಿಯವರ ಆಶ್ವಾಸನೆಗಳು ವರ್ಕೌಟ್ ಆಗುತ್ತಾ ಖರ್ಗೆ ಅವರು ಮುಂದಿನ ಸಿ ಪ್ರಧಾನಿ ಯು ಪಿ ಎಲ್ಲಿ ಕನ್ನಡಿಗರ ಪ್ರಧಾನಿ ಆಗೋದಾದರೆ ನೀವು ಯಾರನ್ನು ಗೆಲ್ಲಿಸ್ತೀರಿ ಅನ್ನುವಂತಹ ಸಂದೇಶವನ್ನು ಕೂಡ ಕನ್ನಡಿಗನಿಗೆ ಕೊಡುವಂಥದ್ದು ಆಗ ಯಾರ್ ಗೆಲ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರಬೆಲ್ಲ ಖಾನೋತ್ತೆ